ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಏನಪ್ಪ ವಿಷಯ ಅಂದರೆ, ಈ ಟಿ ವಿಲ್ಲೇ ಜ್ಯೋತಿಷಿ ಹೇಳ್ತಕ್ಕೆ ಬರ್ತಿದ್ರು ಬೆಳಗ್ಗೆ ಹೊತ್ತು, ಡೈಲಿ ಬೆಳಗ್ಗೆ ಬರ್ತಾರೆ, ಇನ್ನು ಇವಾಗಲೂ ಕೂಡ ಬರ್ತಾರೆ ಬೆಳಗ್ಗೆ ಹೊತ್ತು. ಅವ್ರ ಬಗ್ಗೆ ಒಂದು ನಾಲ್ಕು ಮಾತಾಡಲೇಬೇಕು, ಯಾಕಂದರೆ ಅವ್ರವ್ರಿಗೆ ಎದುರಿಸ್ಕೊಂಡು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಜೀವನ ಮಾಡೋ ಇವು ಕಾಳು ಸ್ವಾಮಿಗಳು, ಇವರು ತುಕಾಲಿ ಸ್ವಾಮಿಗಳು, ಇವರು ಭಿಕ್ಷೆ ಬೇಡ ಸ್ವಾಮಿಗಳು, ಇವರು ಭಿಕ್ಷೆ ಬೇಡರಿಗಿನ್ನ ಕಡೆ ಸ್ವಾಮಿಗಳು. ಮುಖ್ಯವಾಗಿ ಆನಂದ ಗುರುಜಿ ಅವ್ರ ಬಗ್ಗೆ ಒಂದು ಮಾತು, ಈ ವಯ್ಯ ಓದಲ ಕಡೆಯಲ್ಲೆಲ್ಲ ಏನು ಈ ವಯ್ಯನ ತುಂಬ ಮುಚ್ಚಿಬಿಡ್ತಾರೆ, ಹೂವದಲ್ಲಿ ಹೂವ ಪೂರ್ತಿ ಈ ವಯ್ಯನ ತುಂಬ ಮುಚ್ಚಿಬಿಡ್ತಾರೆ. ಈ ವಯ್ಯ ಡೋಂಗಿ ಸ್ವಾಮಿ, ಕಳ್ಳ ಸ್ವಾಮಿ, ಈ ವಯ್ಯ ಹಣ ಆಸ್ತಿ ಮಾಡಿದ್ದಾನೆ, ಎಲ್ಲ ನಮ್ಮ ಜನಗಳು ಕಪ್ಪಿ ಮುಂಡಿತಾವು, ದುಡ್ಡು ಕೊಟ್ಟು 20,000 30,000 ಕೊಟ್ಟು ಊರಿಗೆ ಕರೆಸ್ಕೊಂಡು ಪೂಜೆ ಮಾಡಿ ಕುಂದಿರ್ಸ್ತಾರೆ. ಸ್ವಾಮಿ ಇವನು ಅಂದರೆ ಆನೆ ಮೇಲೆ ಕುಂದಿರಿಸಿ ಊರುಗಳಲ್ಲಿ ಮೆರವಣಿಗೆ ಮಾಡ್ತಾರೆ, ಇದು ಸರಿ ಇಲ್ಲ. ಇವರು ಪಶು ಏನಪ್ಪ, ಇವರು ಪ್ರಾಣಿ ಸಂಗ್ರಹಾಲಯದವರು, ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ಇವತ್ತು ಮೈಸೂರು ಅರಮನೆಯಲ್ಲಿ ಮೈಸೂರು ರಾಜ್ಯ ನಡೆಸ್ಕೊಂಡ್ಬರ್ತಕ್ಕಂಥ ದಸರಾ, ಮನುಷ್ಯರ ಕುಂತ್ಕೋಬಾರ್ದು ಅಂತ ಚಾಮುಂಡೇಶ್ವರಿ ದೇವಿನ ಕುಂದಿರಿಸಿ ಮೆರವಣಿಗೆ ಮಾಡ್ತಾರೆ ಆನೆ ಅಂಬಾರಿ ಮೇಲೆ. ಯಾರು ಅಲ್ಲಿ ಕುಂತ್ಕೊಳ್ಳಲ್ಲ, ರಾಜರೇ ಕುಂತ್ಕೊಳ್ಳಲ್ಲ. ತುಕಲಿ ಈವಯ್ಯ ಯಾವ ಊರಿಗೆ ಹೋಗ್ಬಿಟ್ಟು ಡೋಂಗಿ ಥರ ಕಳ್ಳ ಸ್ವಾಮಿ ಇವನು ಆನೆ ಮೇಲೆ ಕುಂತ್ಕೊಂಡು ಮೆರವಣಿಗೆ ಮಾಡಿಸ್ಕೊಂತಾನೆ. ಹೂವ ಹೂವದಲ್ಲಿ ಮುಳುಗಿಸ್ತಾರೆ ಇವನ್ನ, ಬುಟ್ಟೆ ಮಂಕ್ರಿ ಮಂಕ್ರಿ ಹೂವು ಸುರಿತಾರೆ ವಯ್ಯನ ಮೇಲೆ. ಈ ಕಳ್ಳ ಸ್ವಾಮಿಗಳು ಎಲ್ಲ ಸೇರಿ ಒಂದು ಹೋಮ ಮಾಡಿ, ಯಾಕೆ ಈ ಕೊರೋನಾ ಹೋಗಿಸ್ಬಾರ್ದು, ಕೊರೋನಾ ಯಾಕೆ ಹೋಗಿಸ್ಬಾರ್ದು ಇವ್ರ ಕೈಲಿ, ಇವ್ರ ಯೋಗ್ಯತೆಗಾಗಲ್ವಾ? ಬೇರೆಯವ್ರಿಗೆ ನಿನಗೆ ಮದುವೆ ಆಗಲಿಲ್ಲ ಅಂದರೆ ನಿನಗೆ ಒಂದು ಹೋಮ ಮಾಡಿದರೆ ಮದುವೆ ಆಗುತ್ತೆ, ಈ ಹೋಮ ಮಾಡಿದರೆ ಈ ಮನೇಲಿರ್ತಕ್ಕಂಥ ಶನಿ ಕಾಟ ಸೊಂಟೋಗ್ಬಿಡ್ತತೆ ಅಂತ ಹೇಳ್ಬಿಟ್ಟು ಡೋಂಗಿಗಳು ಸ್ವಾಮಿಗಳು ನೀವು ಹೋಮ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಈ ಥರ ಹೇಳ್ತೀರಾ? ಯಾಕೆ ನೀವೆಲ್ಲ ಕಳ್ಳರು ಸೇರ್ಕೊಂಡು ಒಂದು ದೊಡ್ಡದು ಹೋಮ ಮಾಡಿಸಿ ಕೊರೋನಾ ಓಡಿಸ್ರೆ ನೋಡೋಣ ತಾಕತ್ತಿದ್ರೆ. ಬೇಡ, ಈ ಕಳ್ಳ ಸ್ವಾಮಿಗಳು ಹೇಳಿ, ನನ್ನ ಜ್ಯೋತಿಷ್ಯನ ಹೇಳಿ ನೋಡೋ, ನಾನು ಯಾವಾಗ ಸತ್ತೋಯ್ತೀನಿ, ನನಗೇನು ರೋಗ ಬರ್ತವೆ, ನನಗೇನು ಕಾಯಿಲೆ ಬರ್ತವೆ, ಇದು ಹೇಳಿ ನೋಡೋಣ. ಇವ್ರಿಗೆ ತಾಕತ್ತಿದ್ರೆ ದಮ್ಮಿದ್ರು ಇವರಿಗೆ. ಕಳ್ಳ ಸ್ವಾಮಿಗಳು ಮೇಕಪ್ ಮಾಡ್ಕೊಂಡು ಇವರು ಬರ್ತಾ ಇರ್ತಾರೆ ಡೋಂಗಿ ಸ್ವಾಮಿಗಳು. ಈ ತುಕಾಲಿ ಮಾಧ್ಯಮದವರು ಟಿ ಆರ್ ಪಿಗೋಸ್ಕರ ಕರ್ಕೊಂಡ್ಬಂದು ಬೆಳಿಗ್ಗೆ ಕುಂದಿರಿಸಿ ಸುಳ್ಳು ಹೇಳ್ತಾರೆ ಇವ್ರ ಕೈಲೆ. ಎಲ್ಲಪ್ಪ ಹೋದ್ರಿ ಇವತ್ತೆಲ್ಲ ಇವರೆಲ್ಲ ಎಲ್ಲಿ ಮೆರವಣಿಗೆ ಮಾಡಿಸ್ಕೊಂತಾರೆ ಇವರು? ಪ್ರಾಣಿ ದಯಾಲಯ ಸಂಘದವರು ಏನು ಮಾಡ್ತಾ ಇದ್ದಾರೆ? ನೀವು ಕತ್ತೆ ಮೇಯಿಸ್ತಾ ಇದ್ದೀರಾ? ಅವ ಅಯ್ಯ ಆನೆ ಮೇಲೆ ಕುಂತ್ಕೊಂಡು ಮೆರವಣಿಗೆ ಮಾಡಿಸ್ತಾನಲ್ಲ, ಅವನ ಯಾಕೆ ಕಳ್ಳ ಸ್ವಾಮಿ ರೀ ಅವನು? ಸಂಸಾರ ಇರೋರು ಯಾರೋ ಸ್ವಾಮಿಗಳು ಆಗ್ತಾರ? ಈ ಕಳ್ಳ ಸ್ವಾಮಿಗಳು ಟಿ ವಿಲಿ ಬರೋರೆಲ್ಲ ನಮ್ಮ ಶಿವಕುಮಾರ ಸ್ವಾಮೀಜಿ ಕಾಲು ಸಂದಲ್ಲಿ ನುಗ್ಗಬೇಕು. ಈ ಕುತ್ತುಕಾಲಿಂದ ನಮ್ಮ ಮಕ್ಕಳು 100 ವರ್ಷ ಬದುಕಿದ್ರು, ಯಾರಿಗೂ ಮೋಸ ಮಾಡಿ ಅನ್ಯಾಯ ಮಾಡಿ ಶಾಸ್ತ್ರ ಹೇಳಿ ಬದುಕಲಿಲ್ಲ ಅವರು. 3,000 ಜನಕ್ಕೆ ಊಟ ಹಾಕಿ ಅನ್ನ ಹಾಕಿ ಮಲಕೊಳ್ಳೋಕ್ಕೆ ಜಾಗ ಕೊಟ್ಟು ಬದುಕಿದ್ರು 100 ವರ್ಷ ಶಿವಕುಮಾರ ಮಹಾಸ್ವಾಮೀಜಿಗಳು. ಅದೇ ಥರ ಅದೇ ಚುಂಚನಗಿರಿ ಸ್ವಾಮೀಜಿಗಳು ಕೂಡ ಅವರು ಹಂಗೆ ಬದುಕಿದ್ರು. ಈ ಥರ ಶಾಸ್ತ್ರ ಹೇಳಲಿಲ್ಲ, ಜ್ಯೋತಿಷಿ ಹೇಳಲಿಲ್ಲ. ಮತ್ತು ಉಡುಪಿಯವರು ವಿಶ್ವತೀರ್ಥ ಸ್ವಾಮೀಜಿಗಳು ಅವರು ಕೂಡ ಹಂಗೆ ಬದುಕಿದ್ರು, ಯಾರಿಗೂ ಜ್ಯೋತಿಷಿ ಹೇಳಿಲ್ಲ, ಶಾಸ್ತ್ರ ಹೇಳಿಲ್ಲ. ಈ ತುಕಾಲಿ ನನ್ನ ಮಕ್ಕಳು ಬೆಳಗ್ಗೆ ಬಂದು ಕೂತ್ಕೊಂಡು ನಿನಗೆ ಹಂಗಾಗ್ಬಿಡ್ತೈತೆ ಪೂಜೆ ಮಾಡಲಿಲ್ಲ ಅಂದರೆ, ನಿನಗೆ ಹಿಂಗಾಗ್ಬಿಡ್ತೈತೆ ಪೂಜೆ ಮಾಡಲಿಲ್ಲ ಅಂದರೆ, ಈ ಥರ ಜನಗಳಿಗೆ ಎದುರಿಸ್ಕೊಂಡು ಇದೆಲ್ಲ ಸುಳ್ಳು, ಚಾಲೆಂಜ್ ಮಾಡ್ತೀನಿ, ಈ ನನ್ನ ಮಕ್ಕಳು ಹೇಳೋದೆಲ್ಲ ಬರೀ ಸುಳ್ಳು, ಅದೇನು ಮಾಡ್ಕೊಂತಾರೆ, ಈ ಕಳ್ಳ ನನ್ನ ಮಕ್ಕಳು ಹೇಳೋದೆಲ್ಲ ಬರೀ ಸುಳ್ಳು, ಹಂಗಾದರೆ ಇವರು ಟಿ ವಿಲಿ ಬಂದು ಕೂತ್ಕೊಳ್ಳೋರು, ದಿನ ಬೆಳಗ್ಗೆ ಬಂದು ಕರೋನಾ ಹೋಗ್ಬೇಕು ಈ ದೇಶದಿಂದ, ಯಾರ್ಯಾರಿಗೆ ಕರೋನಾ ಬರುತ್ತೆ, ಯಾವನಿಗೆ ಕರೋನಾ ಬರುತ್ತೆ, ಯಾರಿಂದ ಕರೋನಾ ಬಂದಿದೆ, ಇವರು ತಾಕತ್ತಿದ್ರೆ ಹೇಳಿ ನೋಡೋಣ, ಈ ದೇಶದಿಂದ ಯಾವಾಗ ಹೊಂಟೋಗುತ್ತೆ ಹೇಳಿ ನೋಡೋಣ ಕರೋನಾ. ಇವರು ನಿಜವಾಗ್ಲೂ ದೋಷಿತ ಹೇಳೋರು ಅಂದರೆ ತಾಕತ್ತಿದ್ರೆ ಇವ್ರು ಹೇಳಿ. ಪ್ರಾಣಿ ದಯಾಲಯ ಸಂಘದವರು, ನೀವು ಒಂದ್ಸರಿ ಟಿನ್ ಫ್ಯಾಕ್ಟ್ರಿ ಹತ್ರ ಒಬ್ಬ ಗಿಣಿ ಶಾಸ್ತ್ರ ಹೇಳ್ತಾ ಇದ್ದ, ಆ ಗಿಣಿಗೆ ಅವನು 3 ಟೈಮ್ ಕರೆಕ್ಟಾಗಿ ಊಟ ಹಾಕ್ತಾನೆ, ಎನಿ ಟೈಮ್ ಊಟ ಹಾಕ್ತಾನೆ, ಚೆನ್ನಾಗಿ ಕಾಪಾಡ್ಕೊಂಬರ್ತಾನೆ ಅಂತ ಗಿಣಿನ ಎತ್ತಕ್ಕೆ ಹೋಗಿದ್ರೆ ಅವತ್ತು ನಾವೇನಾರು ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಅವನ ಜೀವ ಹಾಳು ಮಾಡಾಕ್ತಿದ್ರು ನೀವು ಶಾಸ್ತ್ರ ಹೇಳನ್ನ. ಇವತ್ತು ಈ ಸ್ವಾಮೀಜಿ ಆನೆ ಮೇಲೆ ಅಂಬಾರಿ ಹೊಂಟವನೆ, ಯಾಕೆ ಇವನು ಮೆರವಣಿಗೆ ಹೋಯ್ತಾನೆ, ಇವನು ನಿಲ್ಸಕ್ಕಾಗಲ್ಲ ನಿಮಗೆ. ಪ್ರಾಣಿ ದಯಾಲ ಸಂಘದವ್ರೆ ಏನು ಮಾಡ್ತಾರೆ, ನೀವು ಊರ ಕಡೆಗೆಲ್ಲ ಹೋಗಿ ಈ ಥರ ಮಾಡ್ತಾನೆ, ಹಳ್ಳಿ ಕಡೆ ಹೋಗ್ಬಿಟ್ಟು ಜನಗಳ ಹತ್ರ ಮೋಸ ಮಾಡಿ ದುಡ್ಡು ಇಸ್ಕೊಂಡು ಇವತ್ತು ಅವ್ರ ಮನೆಗೆ ಹೋಗ್ರಿ, ಎಷ್ಟು ಬೆಳ್ಳಿ ತಟ್ಟೆ ಚೊಂಬು ತುಂಬಿಕೊಂಡಾಗ ಅವ್ರ ಮನೆಯಲ್ಲಿ ಅವ್ನು ಏನು ತಿನ್ನೋ ಬಂದು ಇಸ್ಕೊಂಬರ್ತಾಳೆ, ಹಿಂದೆ ಕಡೆ ಬಂದು ಚೆನ್ನಾಗಿರೋ ತಟ್ಟೆ ಏನು ಚೆನ್ನಾಗಿರೋದು ಕೊಡಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ, ಚೆನ್ನಾಗಿರೋದು ಕೊಟ್ಟರೆ ಅವ ಅಮ್ಮ ತಗೊಂಬತ್ತಾಳೆ ಹಿಂದೆಗಡೆ ಚೀಲ ತುಂಬಿಕೊಂಡು ಹೂವ
ತಟ್ಟೆಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚಂಬೆ ಆಗ್ಬೇಕು ಈ ವೈನ್ ಪಾದ ಪೂಜೆ ಮಾಡ್ಬೇಕೆ. ಏನ್ ತುಕಲಿ ಇವನು ಮ್ಯಾಲಿಂದ ಎಳಿಬೋದು ಬಿಟ್ಟ ಇವನು ಪೂಜೆ ಮಾಡಕ್ಕೆ ಬೆಳ್ಳಿ ಚಂಬೆ ಆಗ್ಬೇಕು ಬೆಳ್ಳಿ ತಟ್ಟೆ ಆಗ್ಬೇಕು ಇವನಿಗೆ ಡೋಂಗಿ ಸ್ವಾಮಿಗಳಿಗೆ. ಮುಂಡ ಮುಚ್ಕೊಂಡು ಹೋಯ್ತ ಅವಯ್ಯ ಒಬ್ಬ ಯಾವಾಗ ನೋಡ್ರಿ ಬರೇ ಮುಂಡ ಮುಚ್ಕೊಂಡು ಹೋಗ್ತಿರ್ತಾನೆ ಇವೆಲ್ಲ ಸ್ವಾಮಿಗಳು ಇವರೆಲ್ಲ ತುಕಾಲಿ ಸ್ವಾಮಿಗಳು. ನನಗೆ ಏನಾಗಲ್ಲ ಈ ಸ್ವಾಮಿ, ಇವ್ರು ನನ್ನ ಮಕ್ಕಳು ಬೈದ್ರು ಏನಾಗಲ್ಲ. ನನ್ನ ದೇವರು ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ನಾನು ದಿನ ಬೆಳಗ್ಗೆದ್ರೆ ಫಸ್ಟ್ ಅವ್ರ ಮಕ್ಕನೇ ನೋಡೋದು. ತಿಳ್ಕೊಳ್ಳಿ, ಅಂತ ಸ್ವಾಮಿ ನಡೆದಾಡುವ ದೇವರು ಹುಟ್ಟಿರ್ತಕ್ಕಂಥ ನಾಡಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ನನ್ನ ಮಕ್ಕಳು ಅವರು ಇವ್ರಿಗೆ ಎದುರಿಸ್ಕೊಂಡು ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ಇವತ್ತು ಸರ್ಕಾರಕ್ಕೊಂದು ಮಾತು, ಮತ್ತೆ ಹಾಗೆ ನಮ್ಮ ಜನಗಳಿಗೆ ಏನಪ್ಪ ಅಂದರೆ, ನಿಮ್ಮ ಮಕ್ಕಳನ್ನ ಬಡ್ಡಿ ಸಾಲ ಇಸ್ಕೊಂಡು ಲಕ್ಷ ಲಕ್ಷ 50,000 ಫೀಸ್ ಕಟ್ಟಿ ಸ್ಕೂಲಿಗೆ ಸೇರಿಸಿದ್ರಿ. ಇವತ್ತು ಎಕ್ಸಾಮ್ ಬರಲಿಲ್ಲ ಮಕ್ಕಳು, ಪಿ ಸಿ ಸೆಕೆಂಡರಿ ಎಕ್ಸಾಮ್ ಬರಲಿಲ್ಲ, 8ನೇ ಕ್ಲಾಸು SLC ಯಾರು ಎಕ್ಸಾಮ್ ಬರಲಿಲ್ಲ. ಯಾರಾದರೂ ಒಬ್ಬರಾದರೂ ಎಕ್ಸಾಮು ಮಕ್ಕಳಿಗೆ ಬರೆಸಿರಿ ಅಂತ ಕೇಳ್ತಾ ಇದ್ದಾರೆ. ನೀವು ಯಾರಾದರೂ ಒಬ್ಬರಾದರೂ ಯಾರು ಕೇಳ್ತಾ ಇದ್ದೀರಾ? ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ ಮನೆಯಲ್ಲಿ. ಆ ಎಕ್ಸಾಮ್ ನಡೆಸೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ, ಬಾರ್ಗಳು ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಬಾರ್ಗಳು ಮುಂದೆಗಡೆ ಕಿಲೋಮೀಟರ್ ಗಟ್ಟಲೆ ತಪ್ಕೊಂಡು ಕ್ಯೂ ನಿಂತ್ಕೊಂಡಿದ್ದಾರೆ. ಅದರಿಂದ ಕೊರೋನಾ ಬರಲಿಲ್ಲ, ಎಕ್ಸಾಮ್ ಬರೆಸಿಬಿಟ್ಟೆ ಮಕ್ಕಳಿಂದ ಕೊರೋನಾ ಬರುತ್ತಾ? ಯೋಗ್ಯತೆಗೆ ಎಕ್ಸಾಮ್ ಬರೆಸ್ರಿ ಮಕ್ಕಳು, ಒಂದು ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಹಂಗಿರ್ಬೇಕು ಅಂತ ಹೇಳಿಬಿಟ್ಟು ಪಕ್ಕದ ಮನೆಯೋ 50,000 ಸೇರಿಸಿದ್ರೆ ನೀವು 1,00,000 ಕೊಟ್ಟು ಬಡ್ಡಿ ಕೊಟ್ಟು ತಗೊಂಬಂದು ದುಡ್ಡು ಸೇರಿಸ್ತೀರಾ ಸ್ಕೂಲ್ಗೆ? ಇವತ್ತು ಮಕ್ಕಳು ಎಕ್ಸಾಮ್ ಬರೀಲಿಲ್ಲ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದಾರೆ. ನೀವು ಯಾರು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಿ? CM ಯಡಿಯೂರಪ್ಪನವರೇ ಮತ್ತು ಶಿಕ್ಷಣ ಸಚಿವರೇ, ಏನ್ ಮಾಡ್ತಾ ಇದಾರೆ ನೀವು? ಏನ್ ಮಾಡ್ತಾ ಇದ್ದೀರಾ? ಬಾರ್ ಪಡ್ಕೊಂಡು ಕೂತ್ಕೊಂಡ್ರಿ. ಅದ್ಭುತವಾದ ಕೆಲಸ ಮಾಡಿದರು ಯಾರು? ಡಾಕ್ಟರ್ಗಳು, ಪೊಲೀಸರು, ಎಲ್ಲ ಆಫೀಸರು ಅದ್ಭುತವಾದ ಕೆಲಸ ಮಾಡ್ಕೊಂಬಂದ್ರು. ಅದನ್ನೆಲ್ಲ ಮಣ್ಣರಿಸ್ಬಿಟ್ರಿ ನೀವು ತಗೊಂಬಂದು ಬಾರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರಿ. ಇನ್ನ ಜಾಸ್ತಿ ಆಗುತ್ತೆ. ಒಬ್ಬ ಡಾಕ್ಟರ್ ಹೇಳಿದ್ರು ಹಂಗ ಲೈನ್ ಲೈನ್ ಸೊತ್ತೋಗ್ತಾರೆ ಜನಗಳು, ಈ ಹುಳು ಸೊತ್ತಾಯ್ತಾರಲ್ಲ ಆ ಥರ ಸೊತ್ತೋಯ್ತೇನೆ ಅಂತ ಹೇಳಿದ್ರು ಜನಗಳು. ಅದೇ ಥರ ಖಂಡಿತವಾಗಿ ಇದು ಮುಂದೆ ಈ ದಿನದಲ್ಲಿ ಮುಂದಿನ ದಿನದಲ್ಲಿ ಖಂಡಿತ ಆಗುತ್ತೆ. ಯಾಕೆಂದರೆ ಮುಂದಿನ ದಿನದಲ್ಲಿ ಗಂಡಂತರ ಕಾದಿದೆ, ಆ ಕಾದಿದೆ, ಈ ಕಾದಿದೆ, ರಣಕ್ಕೆ ಹೇಗೆ ಅಂತ ಹೇಳ್ತಾರಲ್ಲ ಇವರು. ಇವರು ಪಕ್ಕ ಹೇಳೋದು ಏನಪ್ಪ ಅಂದರೆ, ಇವರೇ ನ್ಯೂಸ್ ಚಾನಲ್ಲರೇ ಹೋಗಿ ಮುಂದೆ ಕರೋನಾ ಅಬ್ಬರಿಸಿರ್ತಾರ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವೇನಾದರೂ ಹೇಳಿದರೆ ಅದು ಅಪರಾಧ ಆಗುತ್ತೆ. ನಾವು ಹೇಳಿದರೆ ಈ ನನ್ನ ಮಕ್ಕಳಿದ್ರೆ ಅಪರಾಧನೂ ಆಗಲ್ಲ, ಕ್ರೈಮ್ ಆಗಲ್ಲ, ಏನಾಗಲ್ಲ. ಮುಂದೆ ನಡೆಯೋದು ಹೆಂಗೆ ಹೇಳ್ತಾರೆ ಇವರು? ಮುಂದೆ ಕಾದಿದೆ ಗಂಡ ಅಂತಾರ? ಇದು ಹೆಂಗಿದು? ಇದು ನಾವು ಹೇಳಿದ್ರೆ ಅಪರಾಧ ಆಗುತ್ತೆ. ಆಮೇಲೆ ಇನ್ನು ಯಾವ ಅಕಸ್ಮಾತ್ ಯಾರಾದರೂ ಮುಸ್ಲಿಮ್ಸರು ಹೇಳಿಬಿಟ್ರೆ ಇನ್ನೂ ಭಯಂಕರ ಅಪರಾಧ ಆಗುತ್ತೆ. ಅಯ್ಯೋ ಇವ್ರ ಹಿಂದೆ ಯಾರ್ಯಾರವ್ರೆ, ಎಲ್ಲೆಲ್ಲವ್ರೆ, ಪಾಕಿಸ್ತಾನದವ್ರೆ, ಅಫ್ಘಾನಿಸ್ತಾನ ಬಿಟ್ಕೋಸ್ತಾರೆ, ಅಲ್ಲಿ ಸರ್ಕಂಡ್ರೆ ಇಲ್ಲಿ ಸರ್ಕಂಡ್ರೆ ಅಂತ ಹೇಳ್ಬಿಟ್ಟು ಗುಲ್ಲೆ ಬಿಡಿಸ್ಬಿಟ್ಟು ಅವನ್ನ ಕೇಸ್ ಹಾಕಿ ಒಳಗೆ ಹಾಕ್ಬಿಡ್ತಾರೆ. ಮುಸ್ಲಿಮ್ಸರ್ನೇನಾರು ಮುಂದೆ ಗಂಡಾಂತರ ಕಾದಿದೆ ಈ ಥರ ಹೇಳ್ಬಿಟ್ರೆ ಅವನ ನೋಡಿ ಸ್ನೇಹಿತರೆ, ಚೆನ್ನಾಗಿರ್ಬೇಕಪ್ಪ ಅಂದರೆ ಎಲ್ಲರೂ ಸಾಲ ಮಾಡಿ ಬಡ್ಡಿ ದುಡ್ಡು ತಂದು ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ರ, ಇದ್ರ ಬಗ್ಗೆ ತಲೆ ಕಾಡ್ಸ್ಕೊಳ್ಳಿ ದಯವಿಟ್ಟು. ಯಾರೋ ಫೋನ್ ಮಾಡ್ತಾ ಇದಾರೆ, ಕಟ್ಕಟ್ಟಾಗುತ್ತೆ ಅವಯ್ಯ, ಸುಮ್ಮಿರ್ಲಾರ್ದ ಫೋನ್ ಮಾಡ್ತಾನೆ ಇದಾರೆ ಯಾರೋ ಸ್ನೇಹಿತರು. ಮಾಡ್ಕೊಳ್ಳಿ, ಈ ಲೈವ್ ಮುಗಿಯೋವರೆಗೂ ಫೋನ್ ರಿಸೀವ್ ಮಾಡಲ್ಲ. ದಯವಿಟ್ಟು, ಏನು ಬಾರ್ ಇವತ್ತು ಬಾರ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೋತಾರೆ, ಕಿಲೋಮೀಟರ್ ಗಟ್ಟಲೆ ತಬ್ಕೊಂಡು ತಬ್ಕೊಂಡು ಕ್ಯೂ. ಅದರಿಂದ ಕೊರೋನಾ ಬರಲಿಲ್ಲ, ಬರ್ತಾ ಇಲ್ಲ ಅದರಿಂದ, ಕುಡಿತದಿಂದ ಕೊರೋನಾ ಬರಲಿಲ್ಲ. ಯಡಿಯೂರಪ್ಪನವರೇ, ಇವತ್ತು ರೇಷನ್ ಅಕ್ಕಿ ಕೊಡ್ತಾ ಇದ್ದೀರಾ ನೀವು, ಅದನ್ನು ಮಾರಿ ಕೆಲವು ಕಡೆ ಎಣ್ಣೆ ಕುಡಿತಾ ಇದ್ದಾರೆ, ಅದನ್ನು ಕೂಡ ಮಾರ್ತಾ ಇದ್ದಾರೆ. ಯಾಕಂದ್ರೆ ದುಡ್ಡಿಲ್ಲ, ಕೆಲಸ ಇಲ್ಲ, ಅದನ್ನು ಮಾರ್ಕೊಂಡು ಇವತ್ತು ಹೆಣ್ಮಕ್ಳು ಕೂಡ ಲೈವ್ ಬರೋಕ್ಕೆ ಶುರು ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಕೂಡ ಲೈವ್ ಬರೋಕ್ಕೆ ಶುರು ಮಾಡಿದ್ದಾರೆ ಎಣ್ಣೆ ಬಗ್ಗೆ. ಇದು ದೇವರೊಳಗೆ ನಿಮಗೆ ಶಾಪ ತಟ್ಟೆ ತಟ್ಟುತ್ತೆ, ನಿಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ತಟ್ಟುತ್ತೆ, ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬಾರ್ ಓಪನ್ ಮಾಡಿಲ್ಲ? ಈ ಕರ್ನಾಟಕದಲ್ಲಿ ದುಡ್ಡಿಲ್ಲ, 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 ದುಡ್ಡಿಲ್ಲ ಅನ್ಕೊಂಡು ಕೂತ್ಕೊಂಡು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೀವು ಹೇಳಿಲ್ಲ. ಇವರು ಮಾಧ್ಯಮದವರು ಹೇಳ್ದಂಗೆ ಸರ್ಕಾರ ನಡೀತೆ, ಇವರಿಗೆ ಕೊಟ್ಬಿಡ್ರಿ ತಗೆ, ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳೋದಕ್ಕಿಂತ ಮುಂಚೆನೆ ಈ ತುಕಲಿ ಮಾಧ್ಯಮಗಳು ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಖಜಾನೆ ಖಾಲಿ ಆಗ್ಬಿಟ್ರತೆ ಅಂದರೆ ಈ ನನ್ನ ಮಕ್ಕಳು TRPಗೋಸ್ಕರ ಈ ಬೇವರ್ಸಿಗಳು ಈ ಥರ ಮಾಡ್ತಾ ಕುಂತಿದ್ದಾರೆ ವಿದ್ಯಾವಂತರಂತೆ. ಇದು ಯಾವ ತುಕಲಿ, ಅದು ಯಾವ್ರು ಓದಿದಾರು, ಇವ್ರಿಗೆ ಯಾವ ಮೇಷ್ಟು ಹೇಳ್ಕೊಟ್ಟಿದ್ದಾರೋ, ಥೂ ಇವ್ರ ಯೋಗ್ಯ ಸುಳ್ಳು ಸುಳ್ಳು ಹೇಳಿ ಜನಗಳಿಗೆ ಮಂಕ್ಬೂದಿ ಹೆಸರ್ತಾ ಇದ್ದಾರೆ ಈ ಕಚಡ ನನ್ನ ಮಕ್ಕಳು. ನೋಡಿ, ಮಾಧ್ಯಮದಗಳು, ಕಳ್ಳ ಮಾಧ್ಯಮಗಳನ್ನು ಯಾರು ದಯವಿಟ್ಟು ನೋಡೋಕೆ ಹೋಗಬೇಡಿ.
ಆ ಟಿವಿ ನೋಡಿದ್ರೆ ಕರೋನಾ ಬರುತ್ತೆ, ಆ ಟಿವಿ ನೋಡಿದ್ರೆ ದಯವಿಟ್ಟು ಕರೋನಾ 100% ಕರೋನಾ ಬರುತ್ತೆ, ಮಾಧ್ಯಮ ನೋಡಿದ್ರೆ ನ್ಯೂಸ್ ಚಾನೆಲ್ಗಳು ನೋಡಿದ್ರೆ ಕರೋನಾ ಬರುತ್ತೆ, ಇದು ಪಕ್ಕ. ಇದು ಅವ್ರು ಹೆಂಗೆ ಹೇಳ್ತಾರೋ ಅದಕ್ಕೂ ನಾನು ಹೇಳ್ತಾ ಇದ್ದೀನಿ. ಈ ಟಿವಿಗಳು ಯಾರ್ಯಾರು ಮಾಧ್ಯಮ ಕನ್ನಡ ಮಾಧ್ಯಮ ಈ ನ್ಯೂಸ್ ಚಾನಲ್ ನೋಡ್ತಿರೋ ಅವ್ರ ಮನೇಲಿ ನೋಡ್ರಿ, ಪಕ್ಕ ಕರೋನಾ ಬರುತ್ತೆ, ಯಾರು ನೋಡ್ಕೋಬೇಡ್ರಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದೇವರು ಬೇಗ ಒಳ್ಳೇದು ಮಾಡಲಿ, ಈ ದೇಶದಿಂದ ಕರೋನಾ ಹೊರಟೋಗ್ಲಿ ಬೇಗ. ಆಮೇಲೆ ಈ ತುಕಲಿ ಸ್ವಾಮಿಗಳು ಇವ್ರು ಏನಾದ್ರೂ ಬಂದು ಜ್ಯೋತಿಷಿ ಹೇಳಿ ಶಾಸ್ತ್ರ ಹೇಳಿ ಹೋಮ ಮಾಡಲಿ ಕರೋನಾ ಹೋಗ್ಲಿ ಅಂತ ಇವಾಗ ಎಲ್ಲಿ ಮಲ್ಕೊಂಬಿಟ್ಟವೆ? ಯಾಕೆ ಯಾರು ದುಡ್ಡು ಕೊಟ್ಟು ಕರ್ಕೊಂಬರೋರು ಇಲ್ಲ. ಅದೆಷ್ಟು ಖರ್ಚಾಗುತ್ತೆ ಆಗಲಿ, ನಾನೇ ಬೇಕಾದ್ರೆ ಕೊಡ್ತೀನಿ, ಕೂಲಿ ಮಾಡಿಯಾದ್ರೂ ಕೊಡ್ತೀನಿ. ಈ ನನ್ನ ಮಕ್ಕಳು ಬಂದು ಹೋಮ ಮಾಡಲಿ, ನಮ್ಮ ದೇಶದಿಂದ ಕರೋನಾ ಹೋಗಂಗೆ, ನಮ್ಮ ರಾಜ್ಯದಿಂದ ಹೋಗಂಗೆ. ಹಾಂ, ಹೋಗಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಮಾಡಿ ಆನಂದ್ ಗುರುಜಿ. ಆಮೇಲೆ ಅವು ಯಾವ್ಯಾವ ಇನ್ನೂ ಭವ ನಮ್ಮ ನಮ್ಮ ಇಶು ಶುದ್ಧ ನಮ್ಮ ಹಾಕೆ ಬಂದು ಕುಂತ್ಕೊಂಡಿರ್ತಾವೆ ಬೆಳೆ ಬೆಳಗ್ಗೆನೆ, ಮಾಡೋ ಕೆಲಸ ಇಲ್ದಾರೆ ಇವೆಲ್ಲ. ಇವ್ರ ಯೋಗ್ಯತೆಗೆ ಕರೋನಾ ಬಂದರೆ ಎಕಡೆ ಸಿಗಕ್ಕ? ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.